ಗೀತಾ ಸೀರಿಯಲ್ ನಲ್ಲಿ ಈ ರೀತಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಮಜವಾದ ಸಂಚಿಕೆ ಪ್ರಸಾರವಾಗಿದೆ ಇಂದು ಅಂತಾನೆ ಹೇಳ್ಬೋದು. ತುಂಬಾ ಕಾಮಿಡಿ ಭರಿತವಾಗಿ ಧಾರಾವಾಹಿಯನ್ನ ಸೃಷ್ಟಿ ಮಾಡಿದ್ದಾರೆ. ಧಾರಾವಾಹಿ ಅಂದ್ರೆ ಸೇಡು ಗಲಾಟೆ ಹೀಗೆ ತೋರಿಸ್ತಿದ್ರು, ಆದ್ರೆ ಇದರಲ್ಲಿ ಕಾಮಿಡಿ ಮಿಶ್ರಣ ಮಾಡಿ ಎಲ್ಲರಿಗೂ ಕೂಡ ಮನೋರಂಜನೆಯನ್ನ ಕೊಡ್ತಿದ್ದಾರೆ ಗೀತಾ ಧಾರಾವಾಹಿಯ ತಂಡದವರು ಅಂತಾನೆ ಹೇಳ್ಬೋದು. ಗೀತಾ ಮತ್ತು ವಿಜಯ್ ಗಲಾಟೆ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ. ಆದ್ರೆ ವಿಜಯ್ ಇಲ್ಲೊಂದು ಪ್ರಾಣಿಗೆ ಎದುರು ಎದುರುತ್ತಾನೆ, ಸಿಂಹ ಅಲ್ಲ ಹುಲಿ ಅಲ್ಲ, ಕೇವಲ ಆವಿಗಾಗಿ ಎದುರುತ್ತಿದ್ದಾನೆ ವಿಜಯ್. ನಾನು ಸಿಂಹನ ಬೇಕಾದ್ರೂ ಎದುರಿಸಿ ನಿಲ್ಲಬಲ್ಲೆ, ಆದ್ರೆ ಅವನ ಕಂಡ್ರೆ ನನಗೆ ತುಂಬಾನೇ ಭಯ, ಹೀಗೆಂದು ಪುಕ್ಲಾಗ್ಬಿಟ್ಟಿದ್ದಾನೆ ವಿಜಯ್. ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಬನ್ನಿ ಒಂದು ಕ್ವಿಕ್ ರೀಕ್ಯಾಪ್ ನೋಡ್ಕೊ ಬರೋಣ. ಚಿತ್ರ ಒಂದು ಪ್ಲಾನ್ ಮಾಡಿ ಗೀತಾ ಇರುವ ರೂಮ್ ಗೆ ಅವನು ಕೂಡ ಬಿಟ್ ಆಗಿದೆ. ವಿಜಯ್ಗೆ ಬುಸ್ ಎಂಬ ಸೌಂಡ್ ಕೂಡ ಕೇಳುತ್ತದೆ, ನಂತರ ಅವನು ಕೂಡ ನೋಡಿದ್ದು ಆಗಿದೆ. ಆದ ಕಣ ಮಲ್ಗೋಕು ಹೋಗದೆ ಈಗ ಗೀತಾಳ ಪಕ್ಕದಲ್ಲಿ ಬಂದು ಕೂತಿದ್ದಾನೆ. ವಿಜಯ್ ಹೇಳಿದ್ರು ಕೂಡ ಗೀತಾ ನಂಬೋದಿಲ್ಲ, ಯಾಕೆಂದ್ರೆ ಅವಳಿನ್ನ ನೋಡಿರೋದಿಲ್ಲ. ವಿಜಯ್ ಸುಮ್ ಸುಮ್ನೆ ನಾಟಕ ಮಾಡಿ ನನ್ನ ಹತ್ರ ಬರೋಕೆ ಟ್ರೈ ಮಾಡ್ತಿದ್ದೇನೆ ಅಂತ ಗೀತಾ ಅಂದ್ಕೊಂಡಿದ್ದಾಳೆ. ಆದ ಕಣ ಬಯ್ಯಲು ಶುರು ಮಾಡ್ತಾಳೆ. ಗೀತೆ ಎಷ್ಟೇ ಬೈದರೂ ಕೂಡ ವಿಜಯ್ ಪಕ್ಕಕ್ಕೆ ಬಂದು ಕೂತಿದ್ದಾನೆ. ಇದರಿಂದ ಕೋಪಗೊಂಡ ಗೀತೆ ಎದ್ದೋಗಕ್ಕೆ ಟ್ರೈ ಮಾಡ್ತಾಳೆ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ಎಲ್ಲೂ ಹೋಗ್ಬೇಡ, ಇಲ್ಲಿ ಹತ್ರದಲ್ಲಿ ಕೂತ್ಕೋ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಣ, ಹೀಗೆಂದು ವಿಜಯ್ ಕೂಡ ಹೇಳ್ತಾನೆ. ಅದಕ್ಕೆ ಸರಿ ಅಂದ ಗೀತ್ ನನ್ ಕಡೆ ತಿರ್ಕೊಂಡು ಕೂರ್ಬೇಡ, ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಆ ಕಡೆ ತಿರ್ಕೊಂಡು ಕೂತ್ಕೋ, ಹೀಗೆಂದು ಗೀತ ಹೇಳಿ ಅಲ್ಲೇ ಕೂತ್ತಾಳೆ. ವಿಜಯ್ ಕೂಡ ಆ ಕಡೆ ತಿರ್ಕೊಂಡು ಕೂರ್ತಾನೆ. ಹೌದು, ಪುಕ್ಲಾ ವಿಜಯ್ ಈಗ ಎದುರುಕೊಂಡು ಕೂತಿದ್ದಾನೆ. ಅದೇ ರೀತಿ ಗೀತಾಳ ಕೈಯನ್ನ ಹಿಡಿಯೋಕೆ ಟ್ರೈ ಮಾಡ್ತಾನೆ. ಮೊದಲ ಬಾರಿ ಬಯಸ್ಕೋತಾನೆ ಗೀತ ಕೈಯಲ್ಲಿ, ನಂತರ ಇನ್ನೊಂದ್ಸತಿ ಹಿಡಿಯಲು ಟ್ರೈ ಮಾಡ್ತಾನೆ. ಅದೇ ಸಮಯಕ್ಕೆ ಮಧ್ಯದಲ್ಲಿ ಅವು ಬಂದು ಕೂತಿರುತ್ತದೆ. ಅವನ್ನ ಹಿಡ್ಕೊಂಡು ಗೀತಾಳ ಕೈಯನ್ನ ಹಿಡ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಿದ್ದಾನೆ. ಈ ಸಮಯದಲ್ಲಿ ಕೈ ಜೋಡಿಸಿದ್ದು ಒಳ್ಳೇದಾಯ್ತು, ಹೀಗೆಂದು ಸಮಾಧಾನ ಪಡ್ಕೋತಿದ್ದಾನೆ ವಿಜಯ್. ಆದ್ರೆ ವಿಜಯ್ ಅವನ್ನ ಇಟ್ಕೊಂಡಿದ್ದಾನೆ ಅಂತ ಆತನಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಮುಂದೆ ಅದನ್ನ ಇಟ್ಕೊಂಡಿರುವುದನ್ನ ನೋಡಿದ ವಿಜಯ್ ಏನ್ ರಿಯಾಕ್ಷನ್ ಕೊಡ್ತಾನೆ? ನಂತರ ಗೀತಾ ಕೂಡ ಅದನ್ನ ನೋಡುತ್ತಾಳ. ಇಬ್ಬರು ಭಯದಿಂದ ಡ್ಯಾನ್ಸ್ ಮಾಡಲು ಶುರು ಮಾಡ್ತಾರ. ಏನು ಅಂತ ರೋಚಕವಾದ ಸಂಚಿಕೆ ಪ್ರಸಾರವಾಗುತ್ತಿದೆ. ಹೌದು, ಸಂಚಿಕೆ ಪೂರ್ತಿಯೂ ಕೂಡ ಕಾಮಿಡಿ ಭರಿತವಾಗಿದೆ. ನೋಡಿದ ವೀಕ್ಷಕರೆಲ್ಲ ಎಂಜಾಯ್ ಮಾಡದೆ ಇರೋಕೆ ಸಾಧ್ಯವೇ ಇಲ್ಲ. ನೀವು ಕೂಡ ಎಂಜಾಯ್ ಮಾಡಿದ್ರೆ ಎಸ್ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮಗೂ ಕೂಡ ಸಂಚಿಕೆ ಇಷ್ಟವಾಗಿದ್ರೆ ಗೀತಾ ವಿ ಲವ್ ಯು ಅಂತ ಕಮೆಂಟ್ ಮೂಲಕ ಈಗಲೇ ತಿಳಿಸಿ ವಿಡಿಯೋಗೊಂದು